ಲೋಕಸಭಾ ಚುನಾವಣೆ ರಂಗೇರುತ್ತಿದ್ದು ರಾಜ್ಯದಲ್ಲಿ ಮೊದಲನೇ ಹಂತದ ಚುನಾವಣೆಗೆ ಘಟಾನುಘಟಿ ನಾಯಕರು ನಾಮಪತ್ರ ಸಲ್ಲಿಸಿ ಚುನಾವಣಾ ಸಮರಕ್ಕೆ ಧುಮುಕಿದ್ದಾರೆ. ಸಂಜಯ್ ನಗರದ ರಾಧಾಕೃಷ್ಣ ಮಂದಿರದಲ್ಲಿ ನಾಮಪತ್ರಕ್ಕೆ ಪೂಜೆ ನೆರವೇರಿಸಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಕಾರ್ಯಕರ್ತರ ಪಡೆಯೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ಕೆಜಿ ರಸ್ತೆಯಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪತ್ನಿ ಸಮೇತ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನಗರದ ಬಿಜೆಪಿ ಅಧ್ಯಕ್ಷ ಮುನಿರಾಜ್, ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್, ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಇನ್ನಿತರ ಮುಖಂಡರು ಸಾಥ್ ನೀಡಿದರು. ಬಳಿಕ ಮಾತನಾಡಿದ ಡಿವಿ ಸದಾನಂದಗೌಡರು, ರಾಷ್ಟ್ರಾದ್ಯಂತ ಮೋದಿ ಪರ ಅಲೆ ಎದ್ದಿದೆ. ಕಳೆದ 5 ವರ್ಷಗಳ ಆಡಳಿತದಲ್ಲಿ ಯಾವುದೇ ಹಗರಣಕ್ಕೆ ಆಸ್ಪದ ನೀಡದೆ ಸ್ವಚ್ಛ ಆಡಳಿತ ನೀಡಿದ್ದಾರೆ ಎಂದರು. ಇಡೀ ಕ್ಷೇತ್ರದಲ್ಲಿ ಇವತ್ತಿನ ಪ್ರವಾಸಗಳನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಮೊದಲೇ ಮಾಡಿದ್ವಿ. ಕಳೆದ 3 ಫೆಬ್ರವರಿಗೆ ಬೆಂಗಳೂರು ಉತ್ತರದ ನಮ್ಮ ಸಭೆ, ಮುನಿರಾಜರು, ಡಾಕ್ಟರ್ ಅಶ್ವಥ್ ನಾರಾಯಣ, ನಾರಾಯಣ ಸ್ವಾಮಿ ಮತ್ತು ಇತರ ನಮ್ಮ ಆ ಭಾಗದ ಪ್ರಮುಖರ ನೇತೃತ್ವದಲ್ಲಿ ನಡೆದಿತ್ತು. ಅವತ್ತಿಂದ ನಿರಂತರವಾಗಿ ನಾವು ನಮ್ಮ ಕಾರ್ಯಕರ್ತರ ಜೊತೆ ಬೂತ್ ಮಟ್ಟದಿಂದ ಹಿಡಿದು ನಮ್ಮ ಮಂಡಲ ಮಟ್ಟದಿಂದ ಹಿಡಿದು ಕ್ಷೇತ್ರ ಮಟ್ಟದವರೆಗೆ ಬೇರೆ ಬೇರೆ ಹಂತಗಳಲ್ಲಿ ಸಭೆಗಳನ್ನು ಮತ್ತೊಂದು ಮಾಡುವಂಥದ್ದನ್ನು ಎಲ್ಲವನ್ನು ಮಾಡಿದ್ದೀವಿ. ವಾತಾವರಣ ಚೆನ್ನಾಗಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದರೆ, ಮೋದಿಯವರ 5 ವರ್ಷದ ಸಾಧನೆ ಅದು ಈ ಚುನಾವಣೆಯಲ್ಲಿ ನಮಗೆ ವಿಶೇಷ ಶಕ್ತಿಯನ್ನು ಕೊಟ್ಟಿದೆ. ಸಾಮಾನ್ಯ ಜನರ ಮನಸ್ಸಿನ ಭಾವನೆ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಮತ್ತು ಈ ಕ್ಷೇತ್ರವನ್ನು ಕಳೆದ 5 ವರ್ಷದಲ್ಲಿ ಪ್ರತಿನಿಧೀಕರಿಸಿದಂಥ ನಾನು ಸಾಮಾನ್ಯ ಜನರ ಜೊತೆ ಪಕ್ಷದ ಕಾರ್ಯಕರ್ತರ ಜೊತೆ ಅತ್ಯಂತ ಪ್ರಾಮಾಣಿಕವಾಗಿ ತನ್ನ ಕೆಲಸ ಕಾರ್ಯಗಳನ್ನು ಅಂತಃಕರಣ ಸಾಕ್ಷಿಯಾಗಿ ಮಾಡಿದ್ದೇನೆ ಅಂತ ಹೇಳುವಂಥ ಭಾವನೆಗಳು ನಮ್ಮ ಎಲ್ಲ ಕಾರ್ಯಕರ್ತರಲ್ಲಿರುವಂಥದ್ದನ್ನು ಕಂಡಿದ್ದೇನೆ. ವಿಶೇಷವಾಗಿ ಸಾಮಾನ್ಯ ಜನರು, ಅವರು BJPಯಲ್ಲಿ ಗುರುತಿಸಿಕೊಂಡವರಲ್ಲ, ಬೇರೆ ಪಕ್ಷದಲ್ಲಿ ಗುರುತಿಸಿಕೊಂಡವರು ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಈ ಬಾರಿ, ಅದಕ್ಕಾಗಿ ಈ ಕ್ಷೇತ್ರದಲ್ಲಿ ಸದಾನಂದಗೌಡರಿಗೆ ನಾನು ಮತದಾನ ಮಾಡಬೇಕು ಅಂತ ಹೇಳುವಂಥ ಅವರ ಆಶಯವನ್ನು ಭಾರಿ ಕಡೆ ವ್ಯಕ್ತಪಡಿಸಿದ್ದಾರೆ. ವಾತಾವರಣ ಕಳೆದ ಬಾರಿಗಿಂತ ತುಂಬ ಚೆನ್ನಾಗಿದೆ. ಕಾರ್ಯಕರ್ತರು ಕೂಡ ಅದಕ್ಕೆ ಸರಿಯಾಗಿ ತಯಾರಿ ನಡೆಸಿದ್ದಾರೆ. ನಮ್ಮ ನಾಯಕರು ಕೂಡ ಎಲ್ಲವನ್ನು ಕೂಡ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ನಮಗೇನು ಅಂತರ ಇತ್ತು ಅದಕ್ಕಿಂತ ಹೆಚ್ಚು ಮಾತ್ರದಲ್ಲಿ ಗೆಲ್ಲುವ ಒಂದು ಆತ್ಮವಿಶ್ವಾಸ ಇದೆ. ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಅತಿವಿಶ್ವಾಸ ಅಲ್ಲ, ಇದು ನಾನು ಕಂಡುಕೊಂಡಂಥ ಪರಿಸ್ಥಿತಿಗಳು ಇಡೀ ಕ್ಷೇತ್ರದಲ್ಲಿ. ಇನ್ನೂ ಕೂಡ ದಿನ ಇದೆ, ಎದುರಾಳಿ ಇನ್ನೂ ಕೂಡ ಬಂದಿಲ್ಲ. ಆದ ಕಾರಣ ಮತ್ತೆ ನಮ್ಮ ಪೊಲಿಟಿಕಲ್ ಸ್ಟ್ರ್ಯಾಟಜಿ ಅದನ್ನು ಹೇಗೆ ಮಾಡಿಕೊಳ್ಬೇಕು ಅಂಥೇಳಿ ನಮ್ಮ ಹಿರಿಯರ ಜೊತೆ, ನಮ್ಮ ನಾಮಪತ್ರಗಳು ಸಲ್ಲಿಕೆ ಆದಮೇಲೆ, ಯಾರೆಲ್ಲ ವಿಡ್ರಾವಲನ್ನೆಲ್ಲ ಮಾಡಿದ ಮೇಲೆ ನಾವು ಮುಂದಿನ ಹೆಜ್ಜೆಗಳನ್ನು ಇಡ್ತೀವಿ, ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತೀವಿ. ಲೋಕಸಭಾ ಸದಸ್ಯರಾಗಿ ಚುನಾಯಿತರಾಗ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಕಳೆದ 5 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶವನ್ನು ಸ್ವಚ್ಛವಾದಂಥ ಒಂದು ಆಡಳಿತವನ್ನು ಭಾರತಕ್ಕೆ ಕೊಟ್ಟಿರುವಂಥದ್ದು, ಮತ್ತು ನಮ್ಮ ಸಂಸದರು ಸಹಿತ ಈ 5 ವರ್ಷಗಳ ಕಾಲ ಒಬ್ಬ ಉತ್ತಮ ಸಂಸದರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು, ಮತ್ತು ಜನರ ಅಪೇಕ್ಷೆ ಏನಿದೆ ಅಂತಂದರೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು, ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವದಲ್ಲಿ ಇರಬೇಕು ಅನ್ನೋದು ಜನರ ಆಸೆಯಾಗಿದೆ. ಹಾಗಾಗಿ ಖಂಡಿತ ನಮಗೆ ನಮ್ಮ KR Puram ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಸಹಿತ ಹೆಚ್ಚು ಮತಗಳನ್ನು ಲೋಕಸಭೆಯಲ್ಲಿ ತಗೊಂಡಿದ್ವಿ. ಈ ಸಾರಿ ಕೂಡ ಖಂಡಿತ ಅದಕ್ಕಿಂತ ಹೆಚ್ಚು ಮತಗಳನ್ನು ನಮ್ಮ KR Puram ವಿಧಾನಸಭಾ ಕ್ಷೇತ್ರದಲ್ಲಿ ತಗೊಳ್ತೇವೆ. BJP ಲೀಡ್ ಬರುತ್ತೆ. ನಮಗೆ ಕಾಂಗ್ರೆಸ್ MLA ಇದ್ರೂ ಸಹ ಇವತ್ತು ಯಶವಂತಪುರ ಲೋಕಸಭೆಗೆ ಮಾತ್ರ ನಾವೆಲ್ಲರೂ, ನಾವು ಇಬ್ಬರು BJP ಕಾರ್ಪೊರೇಟರ್ ಇದ್ದೀವಿ, ಇಬ್ಬರು 3 ಜನ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದಾರೆ, ಆದ್ರೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ BJP ಸ್ವೀಪ್ ಮಾಡ್ತೀವಿ. ಮನೆಗೆ ಹೋಗಿ ಮೋದಿ ಮಾಡಿರ್ತಕ್ಕಂಥ ಒಂದು ಸಾಧನೆಗಳನ್ನ ಜನಕ್ಕೆ ಮನವರಿಕೆ ಮಾಡಿಕೊಟ್ಟು, ಈಗಾಗಲೇ ಎಲ್ರಿಗೂ ಗೊತ್ತೇ ಇದೆ
ದೇಶದ ಪ್ರಧಾನಮಂತ್ರಿಗಳು ಮಾಡಿರೋಂಥ ಯೋಜನೆಗಳೇನು, ಅವರ ಶಕ್ತಿ ಏನು ಅನ್ನೋದು, ಅದಕ್ಕೆ ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಿ ಆಗೋದಕ್ಕೆ ಮತ್ತೊಮ್ಮೆ ನಾವೆಲ್ಲರನ್ನೂ ಶ್ರಮ ಪಡ್ತೀವಿ.